श्री गुरुभ्यो नमः हरि ओम् हरे राम हरे राम 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 हरे 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 कृष्ण हरे कृष्ण कृष्ण हरे हरे श्री 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 कृष्णाय नमः 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 श्री 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 कृष्णाय 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 नमः, 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 श्री कृष्णाय 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 नमः। श्रीकृष्णाय नमः श्रीकृष्णाय नमः श्रीकृष्णाय नमः श्रीकृष्णार्पणमस्तु तदेजति तन्ने जति तद्दूरे तद्वन्तिके तदन्तरस्य सर्वस्य तद् सर्वस्यास्य बाह्यतः उपनिषत्ना इमातु ಭಗವಂತ ಎಲ್ಲೆಡೆ ಇದ್ದಾನೆ ಅಂತ ಸಾರ್ತಾ ಇದೆ ತದೇ ಜತಿ ತನ್ನೇ ಜತಿ ನಮ್ಮೆಲ್ಲ ಚಲನೆ ಅಥವಾ ನಮಗೆ ಆಗುವ ಭಯ ಅಥವಾ ಸಂತೋಷದಿಂದ ಆಗುವ ಚಲನೆ ಎಲ್ಲವೂ ಕೂಡ ಅವನಿಂದ ಆದರೆ ಅವನು ಅವನು ಯಾರಿಂದಲೂ ಭಯಗೊಳ್ಳುವುದಿಲ್ಲ ಅವನನ್ನು ನಿಯಮನ ಮಾಡುವ ಒಂದು ಶಕ್ತಿ ಇಲ್ಲ ತದೇ ಜತಿ ತನ್ನೇ ಜತಿ ತದ್ದೂರೆ ತದ್ವಂತಿಕೆ ಎಲ್ಲ ಕಡೆ ನಾವು ನೋಡಿದರೂ ಕೂಡ ನಮಗೆ ದೂರ ಅಂತ ಅನ್ನಿಸುವ ಪ್ರದೇಶದಲ್ಲಿಯೂ ಕೂಡ ಅವನಿದ್ದಾನೆ ಈಗ ಚಂದ್ರನನ್ನು ನಾವು ನೋಡ್ತೇವೆ ರಾತ್ರಿ ಮುಂದೆ ಹೋಗ್ತಾ ಹೋಗ್ತಾ ಅವನು ಕೂಡ ಹತ್ತಿರ ಇದ್ದಾನೆ ಅನ್ನಿಸ್ತದೆ ಮತ್ತು ಮುಂದೆ ಹೋಗ್ತದೆ ಹಾಗೆ ನಾವು ಎಷ್ಟು ದೂರ ಚಲನೆ ಮಾಡಿದರೂ ಕೂಡ ಅಲ್ಲಿಯೂ ಭಗವಂತ ಇದ್ದಾನೆ ಮತ್ತು ಸಿಗ್ತಾನೆ ಕೇಳಿದರೆ ಇಲ್ಲ ದೂರನೂ ಆಗಿದ್ದಾನೆ ಎಲ್ಲೆಡೆ ಇದ್ದಾನೆ ಆದರೆ ಯೋಗಿಗಳಿಗೆ ಸಿಗ್ತಾನೆ ಯೋಗಿಗಳಿಗೂ ಮಿತಿ ಇದೆ ಅವರ ಯೋಗ್ಯತಾ ಅನುಸಾರ ಸಿಗ್ತಾನೆ ಪೂರ್ತಿಯಾಗಿ ತಿಳಿಯುತ್ತೇನೆ ಅಂದರೆ ಸಾಧ್ಯ ಇಲ್ಲ ತಿಳಿಲಿಕ್ಕಾಗಲ್ವ ಕೇಳಿದರೆ ತಿಳಿಲಿಕ್ಕಾಗ್ತದೆ ಹೀಗೆ ಉಪನಿಷತ್ತು ವರ್ಣನೆ ಮಾಡ್ತಾ ಇದೆ ಆನಂತರ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಅಸ್ಯ ಬಾಹ್ಯದ ಒಳಗಡೆಯೇ ಇದ್ದಾನೆ ಆದರೂ ಕಾಣುವುದಿಲ್ಲ ಹೊರಗಡೆಯೂ ಇದ್ದಾನೆ ಹೀಗೆ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ ಚೆನ್ನಾಗಿ ಅಧ್ಯಯನ ಮಾಡಿದವರು ಸಾಧಕರು ಸ್ವಲ್ಪ ಸ್ವಲ್ಪ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಸಾಧಕರ ಒಟ್ಟಿಗಿದ್ದರೆ ಯಾಕೆ ಅಂತಹ ಸಾಧಕರ ಸಂಘ ಬಯಸಬೇಕು ಅಂದರೆ ಸಾಧಕರ ಒಟ್ಟಿಗಿದ್ದರೆ ಸ್ವಲ್ಪ ನಾವು ಕೂಡ ತಿಳಿಲಿಕ್ಕೆ ಆಗ್ತದೆ ಅಂತ ಹಾಗಾಗಿ ದೊಡ್ಡ ಸಾಧಕರ ಒಟ್ಟಿಗೆಯೇ ಇರಲಿಕ್ಕೆ ಪ್ರಯತ್ನ ಮಾಡುವಂತ ಹೇಳಿದ್ದಾರೆ ಸಂಘಾತ್ ಸಂಜಾಯತೆ ಕಾಮ ಅಂತ ಹೇಳಿದರೂ ಕೂಡ ಕೃಷ್ಣ ಹೇಳಿದ್ದಾನೆ ಸಂಘ ಮಾಡಿಕೊಳ್ಬೇಡ ಸಂಘವನ್ನು ಬಿಟ್ಟಿರು ಅಂತ ಆದರೂ ಒಳ್ಳೆಯ ಸಂಧ ಸಂಘವನ್ನು ಹೇಗೂ ಬಿಡಲಿಕ್ಕಾಗೋದಿಲ್ಲ ಮನುಷ್ಯ ಅಂದರೆ ಸಂಘಜೀವಿ ಅಂತ ಕೇಳಿದ್ದೇವೆ ಅದಕ್ಕೆ ಭಾಗವತ ಹೇಳ್ತಾ ಇದೆ ಹಾಗಾದರೆ ಸಜ್ಜನರ ಸಂಘವನ್ನು ಮಾಡು ಅಂತ ಹಾಗಾಗಿ ಅಂತಹ ಶ್ರೇಷ್ಠರ ಸಂಘವನ್ನು ಮಾಡಬೇಕಂತೆ ನಾವಿವತ್ತು ಆ ಸಂಘವನ್ನು ಮಾಡಲಿಕ್ಕೆ ಪ್ರಯತ್ನ ಇದ್ದೇವೆ ರಾಘವೇಂದ್ರ ತೀರ್ಥರ ಸಂಘವನ್ನು ಬಯಸಿ ಇಲ್ಲಿ ನೀವೆಲ್ಲ ಬಂದಿದ್ದೀರಿ ಇವತ್ತು ಅಂಥವರ ಸಂಘದಿಂದ ತುಂಬ ಹಾಡನ್ನು ಇವಾಗ ಹೇಳಿದ್ದಾರೆ ಇದ್ದು ಹೇಳಿಸಿದ್ದಾರೆ ನಿಮ್ಮಿಂದ ಎಲ್ಲ ಎಲ್ಲ ಸಂದರ್ಭದಲ್ಲಿ ಕೂಡ ಆ ಭಗವಂತನ ನೆನಪಾಗ್ಲಿಕ್ಕೆ ಬೇಕಾದ ಎಲ್ಲ ವಿಷಯಗಳು ಅದರಲ್ಲಿ ತುಂಬಿತ್ತು ಅದೇ ರೀತಿ ಈ ಕಡೆಯಿಂದ ಅಭಿಷೇಕ ಆಗ್ತಾಯಿದೆ ಹಾಲಿನ ಅಭಿಷೇಕ ಹಾಲಿನ ಅಭಿಷೇಕ ಅಂದರೆ ಹಾಲು ಯಾವುದರ ಸಂಕೇತ ಹಸು ಎಲ್ಲ ಕಾಡು ಮೇಡಿಗೆಲ್ಲ ಹೋಗಿ ಬರಬೇಕು ಇವತ್ತು ಆ ಪರಿಸ್ಥಿತಿ ಇದೆಯಲ್ಲೋ ಗೊತ್ತಿಲ್ಲ ನಿಜವಾಗಿ ಹಸು ಅಂದರೆ ಹಾಗಿರಬೇಕು ಅದನ್ನು ಬಿಡುವುದು ಬಿಟ್ಟಿರ್ತೇವೆ ನಾವು ಮನೆಯಲ್ಲಿ ಕಟ್ಟಾಕಿರ್ತೇವೆ ಈಗ ಆದರೆ ಮುಂಚೆಯೆಲ್ಲ ಒಂದು ಗುಡ್ಡೆ ಮೇಲೆ ಬಿಟ್ಟುಬಿಡ್ತಾರೆ ಅದೆಲ್ಲ ಹೋಗಿ ಸೊಪ್ಪನ್ನೆಲ್ಲ ಹೆಕ್ಕಿಕೊಂಡು ಬರ್ತದೆ ಅದು ಸಾತ್ವಿಕವಾದ ಪ್ರಾಣಿ ಮತ್ತು ವಿಶೇಷವಾಗಿ ನಾನಿದ್ದೇನೆ ಅಂಥೇಳಿ ಕೃಷ್ಣ ಹೇಳಿಕೊಂಡಿದ್ದಾನೆ ಹಾಗಾಗಿ ಅಂತಹ ಹಸು ಏನೆಲ್ಲ ಆಹ ಆಹಾರ ಸ್ವೀಕಾರ ಮಾಡಿರ್ತದೆ ಔಷಧೀಯ ಗುಣಗಳು ಎಲ್ಲ ಅಂಥದ್ದೆಲ್ಲ ಆಹಾರವನ್ನು ಸ್ವೀಕಾರ ಮಾಡಿರ್ತದೆ ಸಾರಭೂತವಾದ್ದು ಕ್ಷೀರ ಆ ಕ್ಷೀರದಲ್ಲಿ ಗೋ ಗೋವಿಂದನನ್ನು ಅನುಸಂಧಾನ ಮಾಡ್ತೇವೆ ನಾವು ಅಂದರೆ ಗೋವು ಅಂತ ಹೇಳಿದರೆ ಸಂಸ್ಕೃತದಲ್ಲಿ ವೇ ವಾಂಗ್ಮಯಕ್ಕೂ ಗೋ ಶಬ್ದದಿಂದ ಕರೀತಾರೆ ಅಂದರೆ ಸಮಸ್ತ ಶ್ರುತಿಗಳನ್ನು ಗೋ ಎಂಬ ಶಬ್ದದಿಂದ ಕರೀತಾರೆ ಅದೇ ರೀತಿ ಆಪ್ತ ವಾಕ್ಯಗಳು ವ್ಯಾಸರು ಹೇಳಿದ ಮಾತು ಅದೇ ರೀತಿ ಗುರುಗಳು ಹೇಳಿದ ಮಾತು ವ್ಯಾಸರಿಗೆ ಸಮ್ಮತವಾದ ಎಲ್ಲ ವಿಚಾರಗಳು ಕೂಡ ಗೋ ಶಬ್ದದಿಂದ ಹೇಳಲ್ಪಡ್ತದೆ ಆ ಗೋವಿನ ಪ್ರತೀಕ ಅಂದರೆ ಸಮಸ್ತ ಶ್ರುತಿಗಳ ಪ್ರತೀಕವಾಗಿ ನಾವು ಗೋವಿಂದನನ್ನು ಚಿಂತನೆ ಮಾಡ್ತಾ ಕ್ಷೀರದಲ್ಲಿ ನಂತರ ನಾವು ಅದನ್ನು ಸ್ವೀಕಾರ ಮಾಡುವ ಮುಂದೆ ಅದನ್ನು ನಿವೇದನೆ ಮಾಡೋದು ಅದೇ ರೀತಿ ಒಂದು ಸೂಕ್ಷ್ಮ ಅಂತ ಹೇಳಿದರೆ ಗೋ ಗೋವು ಅಂತ ಹೇಳಿದರೆ ಶ್ರುತಿಗಳು ಶ್ರುತಿಗಳನ್ನು ಹೇಳ್ತಾ ಅಂದರೆ ವೇದ ವೇದೋಚ್ಚಾರಣೆಯನ್ನು ಮಾಡ್ತಾ ಅಥವಾ ಪುರಾಣದ ಸೂಕ್ತಗಳು ಯಾವುದಾದ್ರೂ ಇದ್ದರೆ ಅದನ್ನೆಲ್ಲ ಅನುಸಂಧಾನ ಮಾಡ್ತಾ ಕ್ಷೀರ ಎಂಬುದು ಸ್ಥೂಲ ರೂಪ ಅದರ ಸ್ಥೂಲ ರೂಪ ಸೂಕ್ಷ್ಮವಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡೋದು ಅರ್ಥಾನುಸಂಧಾನ ಮಾಡೋದು ಅದಕ್ಕಿಂತ ಸ್ವಲ್ಪ ಸ್ಥೂಲವಾದಂದರೆ ಹೇಳ್ತಾ ಉಚ್ಚಾರಣೆ ಮಾಡೋದು ಇನ್ನೂ ಸ್ವಲ್ಪ ಸ್ಥೂಲವಾಗುವಾಗ ಅದು ಕ್ಷೀರದ ರೂಪದಲ್ಲಿ ನಾವು ಅನುಸಂಧಾನ ಮಾಡಿ ಅದನ್ನು ಸಮರ್ಪಣೆ ಮಾಡಿದ್ದೇವೆ ಅದೇ ರೀತಿ ದಧಿ ಎಲ್ಲ ಫಲವಸ್ತುಗಳನ್ನು ಇದನ್ನೆಲ್ಲ ಸಮರ್ಪಣೆ ಮಾಡಿದ್ದೇವೆ ಒಟ್ಟಾರೆ ಅನುಸಂಧಾನ ಏನಂದರೆ ಎಲ್ಲವೂ ಕೂಡ ಭಗವದ್ ಅವನಿಗೆ ನಾವು ಸಮರ್ಪಣೆ ಮಾಡಬೇಕು ಸಮಸ್ತವನ್ನು ಸಮರ್ಪಣೆ ಮಾಡಬೇಕು ಅನ್ನುವ ಅನುಸಂಧಾನವನ್ನು ಅಲ್ಲಿ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅಂತಹ ಅಭಿಷೇಕ ಇಲ್ಲಿ ಸಂಪನ್ನಗೊಂಡಿದೆ ವಿಶೇಷವಾಗಿ ಸಾಧಕರು ಒಂದೇ ವಸ್ತು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅರ್ಥ ಆಗ್ತದೆ ಯಾರೋ ಒಬ್ಬ ಒಂದು ಮಾತು ಹೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗ್ತದೆ ಅದೊಂದು ಮಾತಿದೆ ಉಪಾಸನೆ ಮಾಡುವಾಗ ದಾ ಅಂತ ಒಂದು ಶಬ್ದ ಕೇಳಿದ ಕೂಡಲೇ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಅನುಸಂಧಾನ ಮಾಡಿದ್ರೆ ಮಾಡಿದರಂತೆ ಕೆಲವರು ದಾನ ಮಾಡಬೇಕು ಅಂತ ಅನುಸಂಧಾನ ಮಾಡಿ ಅವರ ಜೀವನದಲ್ಲಿ ದಾನ ಮಾಡಿಕೊಂಡು ಭಗವಂತನ ಕಾಣಬೇಕು ಅಂತ ಪ್ರಯತ್ನ ಮಾಡಿದ್ರಂತೆ ಇನ್ನು ಕೆಲವರು ದಂಬ ಮಾಡಬೇಕು ಅಂತ ತಿಳ್ಕೊಂಡ್ರಂತೆ ಆ ರೀತಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಉಪಾಸನೆ ಮಾಡಿ ಅವರ ಫಲವನ್ನು ಪಡಿತಾರೆ ಹಾಗೆ ಹೆಚ್ಚು ಎತ್ತರದ ಸಾಧಕರು ಅವರನ್ನು ಎದುರಲ್ಲಿ ಇಟ್ಕೊಂಡು ನಾವು ಯಾವುದೇ ಕ್ರಿಯೆಗಳನ್ನು ನಾವು ಮಾಡಬೇಕು ಯಾಕೆ ಒಳ್ಳೆ ಒಳ್ಳೆಯ ಅನುಸಂಧಾನಗಳು ಅವರಿಂದ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಇಲ್ಲಿ ಸಮರ್ಪಣೆ ನಡೆದಿದೆ ಅದರಲ್ಲೂ ವಿಶೇಷವಾಗಿ ಶ್ರೀಪಾದರ ಒಂದು ಅನುಸಂಧಾನದೊಂದಿಗೆ ಅಲ್ಲಿ ಸಮರ್ಪಣೆಗಳು ಭಗವಂತನಿಗೆ ಅದೇ ರೀತಿ ರಾಘವೇಂದ್ರ ತೀರ್ಥರ ಅಂತರ್ಯಾಮಿಯಾದ ಪ್ರಾಣದೇವರು ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಅಲ್ಲೆಲ್ಲ ಸಮರ್ಪಣೆ ಹೊಂದಿದೆ ಹಾಗಾಗಿ ಇದು ಖಂಡಿತ ದೇವರನ್ನು ತಲುಪ್ತದೆ ಎಲ್ಲರಿಗೂ ಇಲ್ಲಿ ಬಂದವರಿಗೆ ಇದನ್ನು ನೋಡುವವರಿಗೆ ಅಥವಾ ಇದನ್ನು ಕೇಳುವವರಿಗೆ ಇವತ್ತು ಒಂದು ದಿವಸ ಇಲ್ಲಿ ಇಲ್ಲದೇ ಇರ್ಬೋದು ಎಷ್ಟೋ ಜನ ಇಲ್ಲಿ ಸೇವೆ ಮಾಡಲಿಕ್ಕೆ ಪ್ರತ್ಯಕ್ಷವಾಗಿಯೋ ಅಪರೋಕ್ಷವಾಗಿಯೋ ಎಲ್ಲ ಸೇರಿರ್ಬೋದು ಎಲ್ಲರಿಗೂ ಕೂಡ ರಾಘವೇಂದ್ರ ತೀರ್ಥರ ಅಂತರ್ಯಾಮೆ ಆದ ಭಗವಂತ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನುಂಟು ಮಾಡಲಿ ಎಲ್ಲರಿಗೂ ಒಳ್ಳೆಯ ಜ್ಞಾನ ಸದ್ಬುದ್ಧಿ ಅದೇ ರೀತಿ ಕ್ರಿಯಾಶೀಲತೆ ಅದನ್ನು ಕೊಡಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಈ ಕಾಲಘಟ್ಟದಲ್ಲಿ ವಿಶೇಷವಾಗಿ ನಮ್ಮ ಧರ್ಮ ಜಾಗೃತಿ ಅದಾಗಬೇಕು ಆ ರೀತಿಯ ಒಂದು ಪ್ರೇರಣೆ ಎಲ್ಲರಿಗೂ ಕೂಡ ಬರಲಿ ಸಮಸ್ತ ಸನಾತನ ಧರ್ಮೀಯರಿಗೂ ಕೂಡ ಆ ಪ್ರೇರಣೆ ಬರಲಿ ಎಲ್ಲರೂ ಸೇರಿ ಭಾರತ ಕಟ್ಟುವಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣೆ ಮುಗಿಸ್ತೇನೆ